ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿ ಕಡೆ ಮುಂಡರಗಿ ತಾಲೂಕಿನ ಕಲಕಿರಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ವೆಂಕಟೇಶ್ ನಗರದಲ್ಲಿ ತಹಸೀಲ್ದಾರ್ ಗ್ರಾಮ ವಾಸ್ತವ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯ ಅಂಗವಾಗಿ ಸಸಿಗಳಿಗೆ ನೀರು ಹಾಕಿ ಉದ್ಘಾಟಿಸಿದ ತಹಸೀಲ್ದಾರ್ ಶ್ರುತಿ ಮಳ್ಳಪ್ಪ ಗೌಡರ ನಂತರ ಗ್ರಾಮದ ಅಂಗನವಾಡಿ ರಸ್ತೆ ಹಾಗೂ ಸ್ಮಶಾನಗಳಿಗೆ ಭೇಟಿ ನೀಡಿದರು ಇದೇ ಸಂದರ್ಭದಲ್ಲಿ ಸುಮಾರು 20 ವರ್ಷಗಳಿಂದ ಚಿಕ್ಕ ಮನೆಯಲ್ಲಿ ವಾಸವಾಗಿರುವ ಶೌಚಾಲಯವಿಲ್ಲ ಸ್ನಾನ ಗೃಹವಿಲ್ಲ ಗ್ರಾಮ ಪಂಚಾಯತಿಯಲ್ಲೂ ಮನೆ ಕೇಳಿದ್ರು ಆಗುತ್ತಿಲ್ಲ ಎಂದು ತಹಸೀಲ್ದಾರ್ ಅವರನ್ನ ಗ್ರಾಮದ ಪಾಂಡಪ್ಪ ಮುದ್ಲಾಪುರ್ ಮನೆಗೆ ಭೇಟಿ ನೀಡಿ ವೀಕ್ಷಿಸಿದ್ರು ನಂತರ ಗ್ರಾಮದ ಮಹಿಳೆಯರು ನಮಗೆ ಸರ್ಕಾರದ ಸೌಲಭ್ಯಗಳು ಸಿಗ್ತಿಲ್ಲ ನಮಗೆ ಹಕ್ಕುಪತ್ರ ನೀಡಿ ಉದ್ಯೋಗ ಖಾತ್ರಿ ಜಾಬ್ ಕಾರ್ಡ್ ಕೊಟ್ಟು ಕೆಲಸ ನೀಡಿ ಇಲ್ಲದಿದ್ರೆ ಗೋವಾ ಮಂಗಳೂರು ವಲಸೆ ಹೋಗುವ ಪರಿಸ್ಥಿತಿ ಬರುತ್ತದೆ ನಾವು ವಲಸೆ ಹೋದ್ರೆ ನಮ್ಮ ಮಕ್ಕಳ ಶಿಕ್ಷಣ ಹಾಳಾಗುತ್ತೆ ಅಂತ ತಹಸೀಲ್ದಾರ್ ಅವರನ್ನ ಕೇಳಿಕೊಂಡ್ರು ಇದೇ ಸಂದರ್ಭದಲ್ಲಿ ಮಾತನಾಡಿದ ದಂಡಾಧಿಕಾರಿಗಳು ನಿಮ್ಮ ಗ್ರಾಮ ಈಗಾಗಲೇ ಕಂದಾಯ ಗ್ರಾಮದ ಆಯ್ಕೆಯಲ್ಲಿದೆ ಕೆಲವೇ ತಿಂಗಳಲ್ಲಿ ಕಂದಾಯ ಗ್ರಾಮ ಆಗುತ್ತದೆ ನಂತರ ಸಂಧ್ಯಾ ಸುರಕ್ಷಾ ವೃದ್ಧಾಪಿ ವೇತನಕ್ಕಾಗಿ ಒಟ್ಟು 14 ಜನ ಅರ್ಜಿ ಸಲ್ಲಿಸಿದ್ದು 12 ಜನರಿಗೆ ಆದೇಶ ಪತ್ರ ನೀಡಿದ್ರು ಕಂದಾಯ ಗ್ರಾಮ ಆಗದೆ ಇರೋದ್ರಿಂದ 20 ಕ್ಕೂ ಹೆಚ್ಚು ಜನರ ಮನೆ ಬಿಲ್ ನಿಂತಿದ್ದು ಹಕ್ಕು ಪತ್ರ ನೀಡಿದ್ರೆ ಮನೆ ಬಿಲ್ ಆಗುತ್ತದೆ ಎಂದು ಅಭಿವೃದ್ಧಿ ಅಧಿಕಾರಿಗಳು ಹೇಳಿದ್ರು ಇದೇ ಸಂದರ್ಭದಲ್ಲಿ ತಾಲೂಕಿನ ವಿವಿಧ ಇಲಾಖೆ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಸಿಬ್ಬಂದಿ ವರ್ಗ ಹಾಗೂ ಗ್ರಾಮಸ್ಥರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ರಂಗನಾಥ್ ಜೆಕೆ ನ್ಯೂಸ್ ಕನ್ನಡ ಮುಂಡರಗಿ ಪೊಲೀಸ್ ಪ್ರೊಟೆಕ್ಷನ್ ಕಳಿಸ್ತೀವಿ ಅವ್ರು ಪೊಲೀಸ್ ಅವ್ರು ಹೆಂಗ್ ಹೆಂಗ್ ಕೊಡಿಸ್ಬೇಕು ಅದು ನಮ್ಗೆ ಗೊತ್ತಿಲ್ಲ ಗವರ್ನಮೆಂಟ್ ಕಾನೂನು ಪ್ರಕಾರ ಕಾನೂನಿನ ವಿರುದ್ಧವಾಗಿ ಯಾರು ಹೋಗಕ್ ಸಾಧ್ಯ ಇಲ್ಲ ಯಾರ್ಯಾರು ಒಬ್ಬರು ಅಧಿಕಾರಿ ಕಳಿಸ್ತಾರೆ ನಾವು ಎಷ್ಟು ತೊಂದರೆ ಅನುಭವಿಸ್ತೀವಿ ಅದು ನಾವು ಮಾಡಬಾರ್ದು ಯಾಕಂದ್ರೆ ನಮ್ ಜಿಲ್ಲಾಧಿಕಾರಿ ಹೋಗಿ ನೀವು ಯಾಕೆ ಟೀ ಕುಡಿಬೇಕು ಅವರು ನಮ್ಮ ಮಗ ನೀವು ಲಿಂಗಾಯತ್ರ ಮನೆಗೆ ಹೋಗಿ ಟೀ ಕುಡಿತೀರಿ ಇಲ್ಲ ಮತ್ತೆ ದಲಿತರ ಮನೆಗೆ ಹೋಗಿ ಟೀ ಕುಡಿಯೋದು ಅದು ಮಾಡಬೇಡ್ರಿ ಅಂತ ಹೇಳ್ಯಾರ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳ ಆದ್ರೂ ಏನೋ ಒಂದು ಅಜೆಂಡಾ ಒಳಗೈತಿ ನೀವು ಕರ್ಕೊಂಡು ಹೋಗ್ತೀರಾ ಸುಮ್ಮನೆ ಹೋಗಿ ಚಾ ಕುಡಿದು ಬರೋದು ಯಾವ್ದು ಜಾತಿ ಭೇದಿ ಇಲ್ರಿ ನಾವೇನಿಲ್ಲ ಸ್ವಲ್ಪ ಉದ್ಯೋಗ ಖಾತ್ರಿ ಕೆಲಸ ಮಾಡ್ಕೊಡ್ತೀವಿ ಮೇಡಮ್ ನಮ್ಮ ಮಕ್ಕಳು 5-6 ಮಕ್ಕಳು ಅದಾವ್ರಿ ಮೇಡಮ್ ನಾವು ದುಡಿಬೇಕು ತಿನ್ಬೇಕಂದ್ರೆ ಮಕ್ಕಳು 5-6 ಮಕ್ಕಳು ಅದಾವ್ರಿ ಮೇಡಮ್ ರೇಷನ್ ಕಾರ್ಡ್ ಐತಿ ರೇಷನ್ ಕಾರ್ಡ್ ಗವರ್ಮೆಂಟ್ ಸೌಲಭ್ಯ ಏನೂ ಇಲ್ಲ ಅಂದ್ರೆ ಕೊಡ್ಸೋಣ ಗವರ್ಮೆಂಟ್ ಬಿಡೋದು ಬೇರೆ ಕಡೆ ದುಡಿಯಕ್ಕೆ ಹೋಗೋದು ಆ ಮಕ್ಕಳು ಶಿಕ್ಷಣ ಅಂತ ಹೇಳ್ರಿ ಅದನ್ನ ಅವ್ರ ವಿದ್ಯಾಭ್ಯಾಸ ಹಾಳಾಗುತ್ತೆ ಮೇಡಮ್ ನಾವು ದುಡಿಯಕ್ಕೆ ಹೋದ್ರೆ ಮಕ್ಕಳ ವಿದ್ಯಾಭ್ಯಾಸ ಹಾಳಾಗುತ್ತೆ ನೀವು ಅದನ್ನ ಏನಾದ್ರು ಸ್ವಲ್ಪ ಇದು ಮಾಡ್ಬೇಕು ಅವ್ರ ಹತ್ರ ಯಾಕಾದ್ರು ನಾನು ಕರ್ಕೊಂಡು ಹೋಗಿ ಕೆಲಸ ಕೊಟ್ಟಿಲ್ರಿ ಮೇಡಮ್ ಅವ್ರು ಒಂದು ಇವರು NMMS ಅಂತ ಯಾಪ್ ಬಂದಿದ್ರಿ ಒಂದು ಇವರು 20 ಜನ ಕರ್ಕೊಂಡು ಹೋಗೋದು NMMS ಫೋಟೋ ತಗಸ್ಕೊಳ್ಳೋದು ಕೆಲಸ ಕೊಟ್ಟೋದಿಲ್ಲ ಮೇಡಮ್ ನಾವು ಕೇಳಿದ್ರೆ ನಮ್ಗೆ ಇದ್ರು ವಾದಿಸ್ತಾರೆ ಹಂಗಾಗಿ ನಾನು ಬಿಟ್ಟಿದ್ದೀನಿ ಉಳ್ಕಿದ್ದು 70% ಮನೇನ ಜಮೀನ್ ಇಲ್ರಿ ಮೇಡಮ್ ತಿನ್ನಕ್ಕೆ ಮಂಗಳೂರು ಗವಾ ಹೋಗ್ಲಿಕ್ಕೆ ಮೇಡಮ್ ಪ್ರತಿ ಕೆಲಸದೊಳಗೆ ನಾನೇ ರಿವ್ಯೂ ಮಾಡ್ತೇನೆ ನೀವು ಯಾರ್ಯಾರಿಗೆ ಜಾಬ್ ಕೊಟ್ಟಿರಿ ಅಂತ ಹೇಳಿ ಮೇಲಿಂದ ನಮ್ಮ ಗೌರ್ಮೆಂಟ್ ಅಂತ ಸ್ವಲ್ಪ ಕೆಲಸ ಬೇಕ್ರಿ ಮೇಡಮ್ ನಿಮಗೆ ರೇಷನ್ ಎಲ್ಲ ಕರೆಕ್ಟ್ ಬರೋಲ್ಲ ನೀವು ಏನು ಸೌಲಭ್ಯ ಇಲ್ಲ ಅಂತ ತಕ್ಷಣ ಮತ್ತೆ ನಾವು ಅದನ್ನು ತಗೊಳ್ಳಲ್ಲ ಏನೋ ಅಂತ ಮಾಡಿಸ್ತೇವೆ ಅದನ್ನ ಒಂದು ಅರ್ಜಿ ಕೊಟ್ಟಂಗ ಅದೇನು ಸಮಸ್ಯೆ ಇಲ್ಲ ಯಾಕಂದ್ರೆ ಮೊನ್ನೆ ನಾವು ಐತಾಪುರದೊಳಗೆ ಗ್ರಾಮ ವಾಸ್ತವ್ಯ ಮಾಡಿದಾಗ ಹಂಗ ಮಾಡೇವಿ ಅಲ್ಲಿಂದ ಬಂದು ಇಲ್ಲಿ ಕೊಟ್ಟು ಹೋಗೋ ಬಂದಾಗ ಅದ್ರ ಬಗ್ಗೆ ಮೇಡಮ್ ಇಂಥವ್ರಿಗೆ ನಾವು ಗುರುತಿಸಿ ಅವ್ರಿಗೆ ಕೊಡ್ತೀವಿ ಮೇಡಮ್ ಹೌಸಿಂಗ್ ಇಂದ ಸಮಸ್ಯೆ ಇತ್ತಂತೀವಿ ಈಗ ನಾನು ಒಬ್ಬ ಟೀಚರ್ ಮಾಡಿ ಅವರನ್ನು ನಾನು ಇರಬೇಕಾಗಿರೋದು
ಅದಕ್ಕ ಈ ಮನೆ ಬಂದಾಗ ಏನೈತೇನಋ ಸಮಸ್ಯೆ ಮೇಡಮ್ ಅವ್ರ ನಿಮ್ಮ ನೀವು ತಾಯಿ ಸಮಾನ ದೇವ್ರ ಸಮಾನ ನನ್ನ ಸಮಸ್ಯೆ ಸಾಕಷ್ಟು ಇದ್ದಾವೆ ನಾನು ಅಲ್ಲಿ ಒಂದು ಬರೀ ನನ್ನ ಇದು ಪಡಿಬೇಕಂತಂದ್ರೆ ಜಿಡ್ರಿ ಅವ್ರು ತುಂಬಾ ಕಾಡ್ಸಿ ಸಾಕಷ್ಟು ನನ್ನ ಇವುಗಳನ್ನು ಕೂಡ ತಪ್ಪಿಸಿದ್ದಾರೆ ಕೇಳ್ರಿ ಮೇಡಮ್ ಅವರು ಯಾರ್ದೋ ಒಂದು ಲಗಿನ್ ಅಲ್ಲಿ ಇದೆ ಅಂತೇಳಿ ಒಂದು ನಾವು ರಹವಾಸಿ ಪಡೀಲಿಕ್ಕೆ ಎಷ್ಟೊಂದು ತಿಂಗಳ ಟೈಮ್ ಬೇಕಾ ಮೇಡಮ್ ನಾನು ಬೇಕಾದ್ರೆ ಅದನ್ನು ತೆಗೆದು ತೋರಿಸ್ತೀನಿ ಇವಾಗ ನಿಮ್ಗೆ ನಾನು ಒಂದು ಡಾಕ್ಯುಮೆಂಟ್ಸ್ ಇಡ್ಲಿಕ್ಕೆ ಸಹಿತ ಪ್ಲೇಸ್ ಇಲ್ಲ ನಾನು ಯಾವ ರೀತಿ ಬದುಕರಿ ನಮ್ಗೆ ಎಷ್ಟು ಇತ್ತು ಅಂದ್ರೆ ಎಷ್ಟು ಇದೆ ಸಂಬಳ ಕೊಡ್ತಾರೆ ಬಿಟ್ಟಿದ್ದೀನಿ ಚೆಸ್ಟ್ ಪೇನ್ ಬಂದು ಬಿಟ್ಟಿದ್ದೀನಿ ಅದನ್ನು ಮಕ್ಕಳಿಗೆ ಹೆಂಗ್ರಿ ಸಾಕಿಸ್ಬೇಕು ಅವ್ರ ಎಜುಕೇಶನ್ ಫೀಸು ಅದೆಲ್ಲ ನಾನು ಹೆಂಗ್ರಿ ಬದುಕಬೇಕು ಯಾರು ಕೊಡ್ಬೇಕು ಹೇಳ್ರಿ ಸರಿ ಮನೆ ಬಂತಂದ್ರೆ ಮೇಡಮ್ ಇದು ಸಾಕಷ್ಟಾರೆ ಒಬ್ಬ ಪಂಚಾಯತ್ಗೆ ಸ್ನೇಹಿತರು ಬಟ್ ಏನ್ ಸಮಸ್ಯೆ ಗೊತ್ತಾಗ್ತಾ ಇಲ್ಲ ಆದ್ರೂ ಅದಾಗ್ತಾ ಇಲ್ಲ ಅದ್ ಏನು ಪಾಪ ಇವರಂತ ಸ್ಪಂದಿಸ್ತಾರೆ ಈ ಪರಿಸ್ಥಿತಿ ನೋಡಿ ಪಂಚಾಯತಿಗೆ ಏನ್ರಿ ಅಷ್ಟೇ ಅಂತೀರಲ್ಲ ಮೂವತ್ ಮನಿ ಒಳಗೆ ಒಂದ್ ಮನಿ ಅವ್ರಿಗೆ ಕೊಡ್ಬೋದು ಎರಡು ಮನಿ ಇಲ್ಲಿ ಕೊಟ್ಟಿದ್ದಾರೆ ಎರಡು ಮನಿ ಇಲ್ಲಿ ಕೊಟ್ಟಿದ್ದಾರೆ ಡಬಲ್ ಡಬಲ್ ಒಂದು ಅದನ್ನೆಲ್ಲ ಇದನ್ನೆಲ್ಲ ನೀವು ನಂಗೆ ಉತ್ತರ ಕೊಡಿ ನಾನು ಇದನ್ನ ವಿಡಿಯೋ ಮಾಡಿ ನಾನು ಮೋದಿ ಅವ್ರಿಗೆ ಕಳಿಸ್ತಾ ಇದ್ದೀನಿ ಅಲ್ಲ ಅಲ್ಲ ಬರೀ ಟಾಯ್ಲೆಟ್ ಒಂದು ಕೊಟ್ಬಿಡಿ ಟಾಯ್ಲೆಟ್ ಮುಗಿತಾ ನಂದು ಸಮಸ್ಯೆ ಮಳೆ ಬಂದ್ರೆ ಮೇಡಮ್ ಎಲ್ಲಿ ಇರ್ಬೇಕು ಹೇಳಿ ಆರು ಜನ ವಯಸ್ಸಿಗೆ ಬಂದ ಮಕ್ಕಳು ಯಾವ ಎಲ್ಲಿ ಇರ್ಬೇಕು ಹೇಳಿ ಅಪ್ಪ ನೀನ್ ಏನ್ ಮಾಡ್ತಾ ಇದ್ದೀಯಾ ನೀನೊಬ್ಬ ಟೀಚರ್ ಆಗಿ ಅಂತ ಮಕ್ಕಳು ಪ್ರಶ್ನೆ ಮಾಡ್ತಾ ಇದ್ದಾರೆ ಇದು ಒಂದೇ ಸಾಕು ಕೊಟ್ಟಿದ್ದೀರಿ ಮೇಡಮ್ ಅವ್ರಿಗೆ ಕೊಟ್ಟಿದ್ದೀವಿ ಇದಕ್ಕಿನ್ನ ಕಮ್ಮಿ ಇದ್ದಾರೂ ಅವ್ರ ಮನೆ ಏನಾಗಿಲ್ಲ ಅಲ್ಲ ಅಲ್ಲ ನಾನು ಹೇಳಿದೆ ಎರಡೆರಡು ಮನೆ ಕೊಡೋದ್ರಿ ಒಂದು ಕೊಡಿ ನನಗೊಂದು ಕೊಡಿ ಮೇಡಮ್ ಫಸ್ಟ್ ಈಗ ಅನ್ಲಿಮಿಟೆಡ್ ನಾಗ ಮನೆ ಹಾಕಿದ್ರು ಮೇಡಮ್ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮವನ್ನು ಗ್ರಾಮದ ಅಭಿವೃದ್ಧಿ ಏಳಿಗೆ ಮತ್ತು ಗ್ರಾಮದ ಸಾರ್ವಜನಿಕರ ಕುಂದುಕೊರತೆಗಳನ್ನು ಆಲಿಸಿ ಅವರ ಸಮಸ್ಯೆಗಳನ್ನು ಸ್ಥಳದಲ್ಲೇ ಬಗೆಹರಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಮಾನ್ಯ ಸರ್ಕಾರವು ತೀರ್ಮಾನಿಸಿರುವುದರಿಂದ ಇವತ್ತು ನಿಮ್ಮ ಗ್ರಾಮ ಅಂದರೆ ವೆಂಕಟೇಶ ನಗರ ವಿರೂಪಾಪುರ ತಾಂಡ ಗ್ರಾಮವನ್ನು ಈ ಗ್ರಾಮ ವಾಸ್ತವ್ಯಕ್ಕೆ ಆಯ್ಕೆ ಮಾಡಿಕೊಂಡಿರುವುದರಿಂದ ಈ ಗ್ರಾಮದ ಹಿರಿಯರು ಗ್ರಾಮಸ್ಥರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಲು ತಮ್ಮ ಸಹಾಯ ಸಹಕಾರ ಅವಶ್ಯವಿರುತ್ತದೆ ಎಂದು ಭಾವಿಸುತ್ತಾ ಮತ್ತು ತಮ್ಮ ಗ್ರಾಮದ ಸಮಸ್ಯೆಗಳು ಯಾವ ಇಲಾಖೆಯಲ್ಲೂ ವಿಳಂಬೆಯಾಗಿದೆ ಅಂತ ಸಂಕ್ಷಿಪ್ತ ಲಿಖಿತವಾಗಿ ಅರ್ಜಿಯ ಮೂಲಕ ನೀವು ತಿಳಿಸಿದರೆ ಈ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಲು ಅನುಕೂಲವಾಗುತ್ತದೆ ಎಂದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸುತ್ತೇನೆ ಅದರಂತೆ ಇವತ್ತಿನ ದಿವಸ ಈ ವೆಂಕಟೇಶ ನಗರ್ ವಿರೂಪಾಪುರ ತಾಂಡ ಗ್ರಾಮದಲ್ಲಿ ಜಿಲ್ಲಾಧಿಕಾರಿಗಳ ನಾಳೆ ಹಳ್ಳಿ ಕಡೆ ಎಂಬ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮವನ್ನು ಕಲ್ಕೇರಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಗೆ ಬರುವ ವೆಂಕಟೇಶ ನಗರ್ ಗ್ರಾಮದಲ್ಲಿ ನಡೆಯುವ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಗ್ರಾಮ ಪಂಚಾಯಿತಿ ಅಧ್ಯಕ್ಷರೇ ಉಪಾಧ್ಯಕ್ಷರು ಎಲ್ಲಾ ಸಾರ್ವಜನಿಕರುಗಳಿಗೆ ಮತ್ತು ಈ ವೇದಿಕೆಯ ಮೇಲೆ ಆಸೀನರಾದ ಎಲ್ಲಾ ತಾಲೂಕಾ ಮಟ್ಟದ ಅಧಿಕಾರಿಗಳಿಗೆ ಹಾಗೂ ಮಾಧ್ಯಮದವರಿಗೆ ಈ ಊರಿನ ಎಲ್ಲಾ ಗ್ರಾಮಸ್ಥರಿಗೆ ತಾಲೂಕಾ ಆಡಳಿತದ ಪರವಾಗಿ ವಂದಿಸುತ್ತಾ ಈ ನನ್ನ ಪ್ರಾಸ್ತಾವಿಕ ನುಡಿಗೆ ವಿರಾಮ ನೀಡುತ್ತೇನೆ. ಜೈ ಹಿಂದ್.